ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಚುನಾವಣೆ ಘೋಷಣೆಗೂ ಮುನ್ನವೇ ಬಿಜೆಪಿಯಲ್ಲಿ ಟಿಕೆಟ್ ವಾರ್ ಶುರುವಾಗ್ತಾ ಇದೆ ಅಭ್ಯರ್ಥಿಗಳು ಯಾರು ಅನ್ನೋ ವಿಚಾರಕ್ಕೆ ಈಗಾಗಲೇ ಬಿಜೆಪಿನಲ್ಲಿ ಒಳಚಗಳ ಆರಂಭ ಆಗ್ತಾ ಇದೆ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಮೂರ್ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸೊ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮುಖಂಡರರಿಗೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಮುಖಂಡರ ಮುಖಾಂತರ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಪಕ್ಕ ಅಂತ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ ಸೊ ಹಾಗಾಗಿ ಉಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಆ ಹನ್ನೆರಡು ಕ್ಷೇತ್ರಗಳಲ್ಲಿ ಯಾರಿಗೆ ಪಕ್ಕಾ ಟಿಕೆಟ್ ಸಿಗುತ್ತೆ ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಮಾತ್ರ ರಾಜ್ಯ ನಾಯಕರು ಕೇಳ್ತಾರೆ ಈಗಾಗಲೇ ಖಡಕ್ ವಾರ್ನಿಂಗ್ ಕೂಡ ಇದ್ರ ಬಗ್ಗೆ ಬಂದಿದೆ ಬಟ್ ಈ ಒಂದು ವೀಕೆಂಡ್ ಅಲ್ಲಿ ಈ ವಾರಾಂತ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಅಮಿತ್ ಶಾ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಸೊ ಆ ನಂತರ ಚರ್ಚೆ ನಡೆಸಿ ಅಳೆದು ತೂಗಿ ಈ ಹನ್ನೆರಡು ಕ್ಷೇತ್ರಗಳಲ್ಲಿ ಯಾರಿಗೆ ಮಣೆ ಹಾಕಬೇಕು ಸಮುದಾಯ ನೋಡಿಕೊಂಡು ಜೊತೆಗೆ ಅವ್ರಿಗಿರುವಂತಹ ಬ್ಯಾಕಪ್ನ ನೋಡಿಕೊಂಡು ಸೊ ಇಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳು ಹುರಿಯಾಳುಗಳು ಯಾರು ಲೋಕಸಭೆಗೆ ಅನ್ನೋದನ್ನು ಎಲ್ಲಿ ನಿರ್ಧಾರ ಮಾಡ್ತಾರಂತೆ ಈ ವಾರಾಂತ್ಯದ ವೇಳೆಗೆ ಸೊ ಅಮಿತ್ ಶಾ ಭೇಟಿಗೆ ಯಡಿಯೂರಪ್ಪ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ದೆಹಲಿಗೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರ ನಡುವೆ ಫೈಟ್ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಈಗಾಗಲೇ ಒಂದೊಂದು ಕ್ಷೇತ್ರದಲ್ಲಿ ಮೂರು ಮೂರು ಜನ ಅಸ್ಪೆರೆಂಟ್ಗಳಿದ್ದಾರೆ ಯಾರಿಗೆ ಕೊಡೋದು ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಮುನಿಸು ಮತ್ತೊಬ್ಬರಿಗೆ ಭಿನ್ನಮತ ಭುಗಿಲೆ ಹೇಳುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಅವರ ಫಾಲೋಯರ್ಸ್ಗಳು ಕೂಡ ಬಿಡಬೇಕಲ್ಲ ಸೊ ಹಾಗಿದ್ದಾಗ ಯಾವೆಲ್ಲರನ್ನ ಟಿಕೆಟ್ ಫೈನಲ್ಗೊಳಿಸ್ತಾರೆ ಸೊ ಇದ್ರ ಬಗ್ಗೆ ಯಡಿಯೂರಪ್ಪ ಅಮಿತ್ ಶಾ ಜೊತೆ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನ ಕೆಲವರು ಬಿ ಜೆ ಪಿಗೆ ಸೇರುವಂಥ ಕುರಿತು ಕೂಡ ಅಮಿತ್ ಶಾ ಜೊತೆ ಚರ್ಚೆಯನ್ನು ಮಾಡೋರಿದ್ದಾರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾರು ಈ ಸಾರಿ ನಿರ್ದಿಷ್ಟವಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬರ್ತಾರೆ ಸೊ ಅವರ ಲಿಸ್ಟನ್ನು ಅಮಿತ್ ಶಾಗೆ ಕೊಡುವಂಥ ಸಾಧ್ಯತೆ ಇದೆ ಬಿ ಜೆ ಪಿಗೆ ಬಂದು ಲೋಕಸಭೆಗೆ ನಿಂತ್ಕೊಳ್ಳೋದಕ್ಕೆ ಆಸಕ್ತಿ ತೋರ್ತಾ ಇರೋರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಯಾಕೆಂದರೆ ನಿನ್ನೆ ಅಷ್ಟೇ ಒಂದು ರಾಜೀನಾಮೆ ಒಂದು ವಿಕೆಟ್ ಬಿದ್ದಿದೆ ಕಾಂಗ್ರೆಸ್ನಿಂದ ಸೊ ಚಿಂಚೋಳಿ ಶಾಸಕರು ಸೊ ಹಾಗೆ ಅವರ ಥರನೇ ಟಕ್ ಅಂತ ಡಿಸಿಷನ್ ತಗೊಂಡು ಯಾರು ಬರ್ತಾರೆ ಬಿ ಜೆ ಪಿ ಸೊ ಅವರನ್ನ ಕಣಕ್ಕಿಳಿಸೋ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸಲಾಗ್ತಾಯಿದೆ ಸೊ ಅಂಥವ್ರು ಯಾರಾದರೂ ಇದ್ದರೆ ಸೊ ಈ ರೀತಿಯಾಗಿ ಖಡ ಖಡಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಯಾರು ಸೇರ್ಪಡೆ ಆಗ್ತಾರೆ ಅಂಥವ್ರನ್ನ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಅನ್ನೋದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಯಾಕೆಂದರೆ ಹಾಲಿ ಇರೋ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಮೂರು ಮೂರು ಜನ ಇದ್ದಾರೆ ಹಾಲಿ ಇರೋ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಸೊ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಒಂದು ಕಡೆ ಗೆಲ್ಲುವ ಏನು ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇಲ್ಲ ಸೂಚನೆ ಇಲ್ಲ ಅಂತ ಅಂದರೆ ಸೊ ಅಂಥವರನ್ನು ಕೂಡ ಬದಿಗೊತ್ತಿ ಬೇರೆಯವರಿಗೆ ಮನೆ ಹಾಕಬಹುದೇನೋ ಬಟ್ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ಜೊತೆ ಈ ವಾರಾಂತ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಮಾತುಕತೆಯನ್ನು ನಡೆಸ್ತಾರೆ ಎಸ್ ನೀವು ನೋಡ್ತಾ ಇದ್ದೀರಿ ಚಿತ್ರದುರ್ಗದಲ್ಲಿ ಮಾಜಿ ಸಂಸದ ಜೆ ಜನಾರ್ದನ ಸ್ವಾಮಿ ತುಮಕೂರಿನಲ್ಲಿ ಸುರೇಶ್ ಕೂಡ ಮಾಜಿ ಶಾಸಕ ಮತ್ತು ಜಿ ಎಸ್ ಬಸವರಾಜು ನಡುವೆ ಫೈಟ್ ಇದೆ ಇಬ್ಬರು ಕೂಡ ಬಿ ಜೆ ಪಿ ಅವರೇ ಚಾಮರಾಜನಗರದಲ್ಲಿ ಎಂ ಶಿವಣ್ಣ ಮತ್ತು ಎ ಆರ್ ಕೃಷ್ಣಮೂರ್ತಿ ನಡುವೆ ಫೈಟ್ ಇದೆ ಸೊ ಹಾಗೆಯೇ ಬೆಂಗಳೂರು ರೂರಲ್ನಲ್ಲಿ ಅಶ್ವತ್ಥ್ ನಾರಾಯಣ್ ಮತ್ತು ರುದ್ರೇಶ್ ನಡುವೆ ಫೈಟ್ ಇದೆ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಇಲ್ಲಿ ಅನ್ನುವಂಥದ್ದು ಬೆಂಗಳೂರು ಸೌತಲ್ಲಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಸೊ ಇನ್ನೂ ಬೇರೆಯವರು ಕೂಡ ಇದ್ದಾರೆ ಆದರೆ ಆ ಹೆಸರನ್ನು ಸದ್ಯಕ್ಕೆ ಬಹಿರಂಗಪಡಿಸಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡ ಹಾಗೆ ಶರತ್ ಬಚ್ಚೇಗೌಡ ಸೊ ಹೀಗೆ ಕೋಲಾರದಲ್ಲಿ ಡಿ ಎಸ್ ವೀರಯ್ಯ ಮತ್ತು ಎಂ ನಾರಾಯಣ ಸ್ವಾಮಿ ಹೀಗೆ ಇಬ್ಬಿಬ್ಬರು ಮೂರು ಮೂರು ಜನ ಆಸ್ಪೆರೆಂಟ್ಗಳಿದ್ದಾರೆ ಸೊ ಯಾವ ರೀತಿಯಾಗಿ ಇದನ್ನು ಬಗೆಹರಿಸ್ತಾರೆ ಕಾದ್ ನೋಡೋಣ ಎಸ್ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ ಪವನ್ ಬಿಜೆಪಿಗೂ ಕೂಡ ಒಂದ್ ರೀತಿಯ ತಲೆನೋವು ಒಂದ್ ಕಡೆ ಕಾಂಗ್ರೆಸ್ನಿಂದ ಆಪರೇಷನ್ ಆಗಿ ಬರ್ತಾ ಇದ್ರು ಬಂದವರಿಗೆ ಜಾಗ ತುಂಬಿಸೋದು ಯಾವ ಕಡೆ ಯಾವ ಕಡೆ ಪ್ಲೇಸ್ ಅನ್ನ ಖಾಲಿ ಮಾಡ್ಕೊಡೋದು ಹಾಗೆ ಇರುವಂತ ಬಿಜೆಪಿಗರಿಗೆ ಯಾವ ರೀತಿಯಾಗಿ ಸಮಾಧಾನ ಪಡಿಸೋದು ಕೂಡ ಬಿಜೆಪಿಗೆ ಇನ್ ಮುಂದೆ ಬಹುಶಃ ತಲೆನೋವು ಸ್ಟಾರ್ಟ್ ಆಗ್ಬಹುದು ಸೊ ಯಾವ ರೀತಿ ಹೈಕಮಾಂಡ್ ಜೊತೆ ಚರ್ಚೆನಲ್ಲಿ ಇದ್ದಾರೆ ರಾಜ್ಯ ನಾಯಕರು ಅಂತ ಗುರುಪ್ರಸಾದ್ ಸದ್ಯ ಟಿಕೆಟ್ ಗೊಂದಲವನ್ನು ಪರಿಹರಿಸೋದ್ರಲ್ಲಿ ಯಡಿಯೂರಪ್ಪ ಆ ತಮ್ಮ ಸಮಯವನ್ನು ಮೀಸಲಿಡ್ತಾ ಇದ್ದಾರೆ ಯಾಕಂದ್ರೆ ಒಂದ್ ಕಡೆ ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ ಇನ್ನೊಂದು ಕಡೆ ಈ ಟಿಕೆಟ್ ಗೊಂದಲವನ್ನು ಬಗೆಹರಿಸುವುದರಲ್ಲೂ ಕೂಡ ಯಡಿಯೂರಪ್ಪನವರು ಗಮನ ಹರಿಸ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಒಂದೊಂದು ಕ್ಷೇತ್ರಗಳಲ್ಲಿ ಮೂವರು ನಾಲ್ಕು ನಾಲ್ವರು ನಡುವೆ ಟಿಕೆಟ್ಗೋಸ್ಕರ ಪೈಪೋಟಿ ಶುರುವಾಗಿದೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೊದಲನೇದಾಗಿ ಮೊದಲ ಪಟ್ಟಿ ಅಂದ್ರೆ ಇನ್ನೊಂದು ವಾರದಲ್ಲಿ ಅಥವಾ ಹತ್ತು ದಿನಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಮೊದಲ ಪಟ್ಟಿಯಲ್ಲಿ ಹಾಲಿ ಸಂಸದರಿಗೆ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳಿದೆ ಆದ್ರೆ ಎರಡನೇ ಪಟ್ಟಿಯಲ್ಲಿ ಗೊಂದಲ ಇರುವಂತಹ Uh, Ξέντρολοι δέματα. ಕೆಲವೊಂದಿಷ್ಟು ಜನ ರೆಬೆಲ್ ಆಗುವಂತ ಸಾಧ್ಯತೆಗಳು ಕೂಡ ಟಿಕೆಟ್ ಆಕಾಂಕ್ಷಿಗಳು ಹೀಗಾಗಿ ಅಲ್ಲಿ ಯಾವ ರೀತಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ಸದಾ ಯಡಿಯೂರಪ್ಪನವರೇ ಈಗ ಸತ್ಯಕ್ಕೆ ಆ ಒಂದು ವಿಚಾರ ತಲೆನೋವಾಗಿ ಪ್ರಮಾಣಿಸಿದೆ ಯಡಿಯೂರಪ್ಪನವರಿಗೆ ಹೀಗಾಗಿ ಅಮಿತ್ ಶಾ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ತದನಂತರ ಈ ಒಂದು ಟಿಕೆಟ್ ಜಟಾಪಟಿಗೆ ಒಂದು ಬ್ರೇಕ್ ಆಗುವಂತ ಸಾಧ್ಯತೆಗಳಿದೆ ಅಮಿತ್ ಶಾ ಅವ್ರ ಹತ್ರ ಒಂದು ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ ತದನಂತರ ಇದು ಹೈಕಮಾಂಡ್ ಅವರು ನಿರ್ಧಾರ ಮಾಡಿರುವಂತದ್ದು ಗೆಲುವು ಗೆ ಅಷ್ಟೇ ಮುಖ್ಯವಾಗಿ ಇಟ್ಟುಕೊಂಡು ಇಲ್ಲಿ ನಿರ್ಧಾರ ಮಾಡಿದ್ದಾರೆ ಯಡಿಯೂರಪ್ಪ ಆಕಾಂಕ್ಷಿಗಳಿಗೆ ಒಂದು ಮನವೊಲಿಸುವಂತ ಸಾಧ್ಯತೆಗಳಿದೆ ಗುರುಪ್ರಸಾದ್ ಪವನ್ ಇನ್ನು ಗೆಲ್ಲುವಂತ ಟ್ರಂಪ್ ಕಾರ್ಡ್ ಗಳೇನಿದ್ದಾರೆ ಈಗ ಆಲ್ರೆಡಿ ಏನು ಸೀಟ್ ಗಳಿದ್ದಾವೆ ಹದಿನೇಳು ಆ ಕ್ಷೇತ್ರಗಳನ್ನ ಬದಲಿಸುವಂತದ್ದು ಏನಾದ್ರು ಇದೆಯಾ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನಾದ್ರೂ ಕೆಲವರನ್ನಾದ್ರೂ ಬದಲಿಸಬಹುದು ಅನ್ನುವಂತ ಸೂಚನೆ ಏನಾದ್ರು ಇದೆಯಾ ಬಿಜೆಪಿಗೆ ಅಂತ ಕೆಲ ತಿಂಗಳ ಹಿಂದಷ್ಟೇ ನಡೆದಂತ ಒಂದು ಬಿಜೆಪಿಯ ಮಹತ್ವದ ಸಭೆಯಲ್ಲಿ ಯಡಿಯೂರಪ್ಪನವರು ಹಾಲಿ ಸಂಸದರಿರುವಂತ ಕ್ಷೇತ್ರಗಳಿಗೆ ಯಾರು ಕೂಡ ಟಿಕೆಟ್ ಕೊಡೋಕ್ ಕೇಳಕ್ ಹೋಗ್ಬೇಡಿ ಅನ್ನುವಂತ ರೀತಿಯಲ್ಲಿ ಆಕಾಂಕ್ಷಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಮತ್ತೆ ಕೆಲವೊಂದಿಷ್ಟು ಎಲ್ಲಾ ಸಂಸದರಿಗೂ ಕೂಡ ಈ ಬಾರಿ ಟಿಕೆಟ್ ಪಕ್ಕ ಅಂತ ಹೇಳಾಗುತ್ತೆ ಆದ್ರೂ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈ ಟಿಕೆಟ್ ಈ ಬಾರಿ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಬಹುದು ಅಂತ ಹೇಳಲಾಗುತ್ತೆ ಉದಾಹರಣೆ ದಾವಣಗೆರೆ ಇರ್ಬೋದು ಮತ್ತೆ ಕೊಪ್ಪಳ ಇರಬಹುದು ಬೆಳಗಾವಿ ಇರಬಹುದು ಹೀಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿ ಟಿಕೆಟ್ ತಪ್ಪುತ್ತೆ ಅಂತ ಹೇಳಲಾಗುತ್ತೆ ಆದ್ರೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ಅಮಿತ್ ಶಾ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಗೆಲುವೊಂದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಟಿಕೆಟ್ ಅನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ಆ ಬಳಿಕವಷ್ಟು ಈ ಎಲ್ಲ ಕುತೂಹಲಗಳಿಗೆ ಕುತೂಹಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆಗಳಿದೆ ಮಾಹಿತಿಗೆ